ಕನಕಗಿರಿಗೆ ಹೋಗೋಣ. ಭೂಮಿ ಕನಕಗಿರಿ ಕ್ಷೇತ್ರದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಒಂದಿಷ್ಟು ವಿಷಯ ಇದೆ, ಮಾತಾಡ್ತೀನಿ ನಾನು. ಕನಕಗಿರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಾರ್ಟಿಗೆ ಜನರ ಆಶೀರ್ವಾದ ಸಿಗಬಹುದು, ಏನು ಟ್ರೆಂಡ್ ಇದೆ ಸದ್ಯಕ್ಕೆ ಕನಕಗಿರಿ ಕನಕಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಫೈಟು, ಬಸವರಾಜ ದಡೆಸೊಗೋರಿಗೆ ಪಾಪ ಯಾಕೋ ಒಂದು ಸ್ವಲ್ಪ ಈ ಕೆಲವು ತಿಂಗಳಿನ ಟೈಮ್ ಸರಿಗಿಲ್ಲ ಅನಿಸ್ತದೆ, ಎಲೆಕ್ಷನ್ನಲ್ಲಾದರೂ ಚೆನ್ನಾಗಿರಲಿ ಅಂತ. ಶಿವರಾಜ್ ತಂಗಡಿ ಅವರಿಗೆ ಪಾಪ ಏನಾದರೂ ಒಳ್ಳೆಯದಾಗ್ಬೋದಾ ಗೊತ್ತಿಲ್ಲ. ಮಾಜಿ ಶಾಸಕ ಶಿವರಾಜ್ ತಂಗಡಗಿ, ಹಾಲಿ ಶಾಸಕ ದಡೆ ಸಗೂರು ಮಧ್ಯೆ ಪೈಪೋಟಿ. ಮುಕುಂದರಾವ್ ಭವಾನಿ ಮಠ ಶಿವರಾಜ್ ತಂಗಡಗಿ ಮಧ್ಯೆ ಕೈ ಟಿಕೆಟ್ಗಾಗಿ ಪೈಪೋಟಿ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಈ ಬಾರಿ ತಂಗಡಗಿ ಅವರನ್ನ ಗೆಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು. ಇವೆಲ್ಲದರ ನಡುವೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಯವರ ಎಂಟ್ರಿಯಿಂದ ನಡುಕ ಅವರದೇ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಸ್ತಿಗಿಸ್ತಿ ಜಪ್ತಿ ಆಗ್ತದಂತೆ ಏನಾಗ್ತದ ಗೊತ್ತಿಲ್ಲ. ಬಿಜೆಪಿ ಕಾಂಗ್ರೆಸ್ ಹಾಲಿ ಮಾಜಿ ಶಾಸಕರಿಗೆ ನಡಕ ಶುರುವಾಗಿದೆ. ಅಂತಿಮವಾಗಿ ಇಟ್ಸ್ ಗೋಯಿಂಗ್ ಟು ಬಿ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್. ಸ್ಟ್ರೈಕ್ ರೇಟ್ ಕಾಂಗ್ರೆಸ್ ಇಸ್ ಲೀಡಿಂಗ್, ಬಿಜೆಪಿ ಸ್ಟ್ರೈಲಿಂಗ್ ಬಿಹೈಂಡ್, ಜೆ ಡಿ ಎಸ್ ಕಡಿಮೆ, ಇತರರು ಏನೂ ಇಲ್ಲ. ಕೋವಿಡ್ ನಡುವೆ ಕೂಡ 1,500 ಕೋಟಿ ಅನುದಾನವನ್ನು ತಂದ ಕೀರ್ತಿ ಬಸವರಾಜ ದಡೆಸೊಗೂರು ಅವರಿಗಿದೆ. ಒಳ್ಳೆ ಮನುಷ್ಯ ಪಾಪ. ಕನಕಗಿರಿ ಕ್ಷೇತ್ರಕ್ಕೆ ತೋಟಗಾರಿಕೆ ಟೆಕ್ನಾಲಜಿ ಪಾರ್ಕನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಕ್ಷೇತ್ರದ ಜನರ ಜೊತೆಗೆ ನಿರಂತರವಾಗಿ ಓಡಾಟವನ್ನು ಮಾಡ್ತಾರವರು, ಗುಡ್. ಮೈನಸ್ ಇದೆ, ಮಹಿಳಾ ಅಧಿಕಾರಿ ಜೊತೆಗಿನ ಆಡಿಯೋ ಒಂದು ವೈರಲ್ ಆಯಿತು. PSI ನೇಮಕಾತಿ ಹಗರಣದಲ್ಲಿ ಶಾಸಕರ ಆಡಿಯೋ ವೈರಲ್ ಆಯಿತು. ಇಟ್ ಮೇ ನಾಟ್ ಬಿ ಆ್ಯಕ್ಚುಲಿ ಮೈನಸ್. ಈ ಥರದ್ದೆಲ್ಲ ಜನ ವೋಟ್ ಹಾಕೋ ಕೇರ್ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ, ಸ್ಟಿಲ್ ನಾವು ಹೇಳಬೇಕು, ಹೇಳ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಗಳ ಬಗ್ಗೆ ಜನರ ಆಕ್ರೋಶ, ಇಟ್ ವಿಲ್ ಪ್ರಾಬಬ್ಲಿ ಇಂಪ್ಯಾಕ್ಟ್, ಇದು ಇಂಪ್ಯಾಕ್ಟ್ ಆಗುತ್ತೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ತಂಗಡಿಗೆ ಅವರು ಮಾತಾಡೋಣ, ಮಾಜಿ ಆದರೂ ಕೂಡ ಜನರ ಜೊತೆಗೆ ಚೆನ್ನಾಗಿದ್ದಾರೆ ಅಂತ. ಆಯ್ತಾ, ಸಿದ್ದರಾಮಯ್ಯನವರಿಗೆ ತಂಗಡಿಗೆ ಆಪ್ತರಾಗಿದ್ದಾರೆ, ಪಕ್ಷದಲ್ಲಿ ಸಂಘಟನಾ ಶಕ್ತಿ ಹೊಂದಿದ್ದಾರೆ ತಂಗಡಿಗೆ. ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅವ್ರನ್ನ ಕೈ ಹಿಡಿಬೋದು. 2 ಸಲ ಸಚಿವರಾಗಿ ಕೆಲಸ ಮಾಡಿರುವ ಅನುಭವ. ಮೈನಸ್ ಪಾಯಿಂಟ್ ಗಮನಿಸಿ ಕೆಲ ಆಪ್ತ ವಲಯದ ಕಾರ್ಯಕರ್ತರನ್ನು ಬಿಟ್ಟರೆ ಉಳಿದವರನ್ನು ಕಡೆಗಣನೆ ಮಾಡಿದ್ದಾರೆ. ಹಿಂದುಳಿದ ಸಮುದಾಯದ ಮುಖಂಡರ ಕೊರತೆ ಇದೆ. ಸ್ವಜಾತಿಯವರೇ ಅತಿ ಕಡಿಮೆ ಸಂಖ್ಯೆಯಲ್ಲಿರೋದು, ಅವರಿಗೆ ಮೈನಸ್ ಪಾಯಿಂಟ್. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.